ಸರಾಯಿ ನಿಷೇಧದಿಂದ ಸಾಕಷ್ಟು ಜನ ನಿರುದ್ಯೋಗಿಗಳಾದ ಸತ್ಯ. ಅದ್ರ ಜೊತೆಗೆ ಉಪಮುಖ್ಯಮಂತ್ರಿಗಳ ಶೇಂದಿ ನಿಷೇಧವೂ ಆಗಿತ್ತಿಂದೆ. ಅದು ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾರೆ, ಸಾರ್ವಜನಿಕ ಹಿತಾಸಕ್ತಿ ಕಾರಣಗಳಿಗೋಸ್ಕರ ಮಾಡಿದ್ದಾರೆ. ವೀರೇಂದ್ರ ಪಾಟೀಲ್ರು ಶೇಂದಿ ನಿಷೇಧ ಮಾಡಿದಾಗ ಅವ್ರು ಹೇಳಿದ ಉತ್ತರ ಏನಂತ ಹೇಳಿದ್ರೆ, ಕೆಲವು ಕಡೆ ಕಲಬೆರಕೆ ಆಗಿ ಅನೇಕರಿಗೆ ಸಮಸ್ಯೆ ಆಗಿದೆ ಅನ್ನೋ ಕಾರಣಗಳನ್ನು ಅವ್ರು ಕೊಟ್ಟಿದ್ದಾರೆ. ಯಡಿಯೂರಪ್ಪನವರು ಸರಾಯಿ ನಿಷೇಧ ಮಾಡಿದಾಗ ಸ್ತ್ರೀಶಕ್ತಿ ಸಂಘದವರೆಲ್ಲ ಬಂದು ನಮ್ಮ ಕಾಲೋನಿಯಲ್ಲಿ ಈ ಶಾಲಾ ಮಕ್ಕಳ ಕೈಯಲ್ಲೆಲ್ಲ ಪ್ಯಾಕೆಟ್ ಉಂಟು ಅಂತ ಹೇಳಿದ ಹಿನ್ನೆಲೆಯಲ್ಲಿ ಮಾಡಿದ್ದಾರೆ. ಇವೆರಡು ಸಾರ್ವಜನಿಕ ಹಿತಾಸಕ್ತವಾಗಿ ಅವತ್ತು ಮಾಡಿದ್ದು. ಆ ಹಿನ್ನೆಲೆಯಲ್ಲಿ ಶೇಂದಿ ಮತ್ತು ಸರಾಯಿ ಮಾಡಿ ಬದುಕ್ತಾ ಇರುವಂತ ಒಂದು ವರ್ಗಕ್ಕೆ ಬಹುದೊಡ್ಡ ಪೆಟ್ಟಾದದ್ದು ಹೌದು. ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನೆಂದ್ರೆ, ಈಗ ಶೇಂದಿ ಬದಲಾಗಿ ನೀರ ಬಂದಿದೆ, ನೀರ ಅದರಲ್ಲಿ ಒಂದು ಹೊಸ ನಾವೀನ್ಯತೆಯಿಂದ ನೀರವನ್ನು ಮಾಡಿದ್ದಾರೆ. ಆ ನೀರಾ ಘಟಕಗಳಿಗೆ ಅನುಮತಿ ಕೊಡಿ ಅಂತೇಳಿ ಅಲ್ಲಿ ಜನ ಕೇಳ್ತಾರೆ, ಯಾದಗಿರಿ ಸೇರಿದಂತೆ ಅನೇಕ ಕಡೆ. ಅದ್ರ ಬಗ್ಗೆ ನೀವೊಂದು ಮಂತ್ರಿಗಳೊಂದು ಮೀಟಿಂಗ್ ಕರೀರಿ, ಶಾಸಕರ ಆಸಕ್ತ ಶಾಸಕರನ್ನ ನನ್ನ ಹರಿಪ್ರಸನ್ನ ಎಲ್ಲ ಕರೆದ್ರೆ ಒಂದು ಚರ್ಚೆ ಮಾಡೋಣ. ಅದರಿಂದ ಒಂದು ಚಳವಳಿ ನಡೀತಾ ಇದೆ, 10,000 ಜನ ಬಂದು ಫ್ರೀಡಂ ಪಾರ್ಕ್ ಎದುರು ಪ್ರತಿಭಟನೆ ಮಾಡ್ತಾ ಇದೆ, ಅದನ್ನೆಲ್ಲ ಒಂದು ತಿಳ್ಕೊಳ್ಳೋಣ. ಮತ್ತು MSIL ಘಟಕದಲ್ಲಿ ಏನಾದರೂ ಆ ಸಮುದಾಯಕ್ಕೆ ಒಂದಷ್ಟು ಮೀಸಲಿಡಬಹುದಾ ಅಂತ ಯೋಚನೆ ಮಾಡಿ. ಅದಕ್ಕೋಸ್ಕರ ಇದೊಂದು ಗಂಭೀರವಾದ ವಿಚಾರ, ಆದ್ದರಿಂದ ದಯವಿಟ್ಟು ಒಂದ್ಸರ್ತಿ ಒಂದು ಮೀಟಿಂಗ್ ಮಾಡಿ ಅಂತೇಳಿ ನನ್ನ ವಿನಂತಿ. ಸಚಿವರು ಇಲ್ಲ ಕುಡ್ದೆ ಅಂದ್ರೆ ಕುಡಿಬೇಕಂತ ಮಾಡಿದೆ. ಅಲ್ಲ ಸಭಾಪತಿ ಅವ್ರು ಏನಂದ್ರೆ, ಸಭಾಪತಿ ಅವ್ರು ಆಗಲ್ಲ, ನೀರ ಕುಡಿಬೇಕಂತ ಪ್ರಯತ್ನ ಪಟ್ಟೆ, ಆದ್ರೆ ಅದ್ರ ಅಮೂಲ್ಯ ಏರಿ ನಿಲ್ಲಕ್ಕೆ ಶಕ್ತಿ ನಂಗುಂಟು ಇಲ್ಲ ಅಂತ ಸ್ವಲ್ಪ ಅನುಮಾನ ಉಂಟು ನನ್ಗೆ. ನೀರ ಮತ್ತು ಶೇಂದಿ ಏನಂದ್ರೆ, ತೆಗೆಯುವಾಗ ನೀರಾಗಿರುತ್ತೆ, ಕೇಳಿ, ತೆಗೆಯುವಾಗ ಅದು ನೀರಾಗಿರುತ್ತೆ, ಸಮಯ ಹೋದ ತಕ್ಷಣ ಶೇಂದಿ ಆಗಿ ಮಾರ್ಪಡುತ್ತೆ. ನಾನೆಲ್ಲಾದ್ರೂ ಕುಡಿಯುವಂತ ಧೈರ್ಯ ನಂಗಿಲ್ಲ, ಯಾಕಂದ್ರೆ ಎಲ್ಲಿಯಾದ್ರೂ ನಂಗೆ DKC ಆಗಿ ಸ್ವಲ್ಪ ದಪ್ಪ ಇದ್ರೆ ನಾನು ನಿಲ್ಲು ಶಕ್ತಿ ನನ್ಗೆ ಜಾಸ್ತಿ ಆಗ್ತಿತ್ತು. ಹಾಗಾಗಿ ಎಲ್ಲಾದ್ರೂ ಶೇಂದಿ ಕುಡಿದ್ರೆ ಅನಾಹುತ ಆಗಬಾರ್ದು ಅಂತ ನಾನು ಕುಡಿಯೋದಿಲ್ಲ. ನನ್ನ ರಕ್ಷಣೆ ಮಾಡಲೇಬೇಕಿಲ್ಲ. ಧನ್ಯವಾದಗಳು. ಮಸ್ಕಿ ಅವರು ಇದನ್ನೊಂದು ದೊಡ್ಡ ಇದನ್ನ ಉತ್ಪಾದನೆ ಮಾಡಿ, ಮನೋಹರ್ ಮಸ್ಕಿ ಅವರು ಶಾಸಕರಿದ್ರು, ಒಂದು ದೊಡ್ಡ ಸಂಶೋಧನೆಯನ್ನ ನಡೆಸಿ ಅದು ಪ್ರಾಡಕ್ಟ್ ಆಗಿ ಹೊರಗೆ ಬಂದಿದೆ. BK ಹರಿಪ್ರಸಾದ್ ಅವರು ಒಳ್ಳೆ ಪ್ರಶ್ನೆ ಕೇಳಿದಾರೆ, ಅದೇ ಕಮ್ಯುನಿಟಿ ಆಗಿ ಅವಕಾಶಕ್ಕಾಗಿ. ನೇಚರ್ ಮುಂದೆ ಯಾವುದೂ ಇಲ್ಲ, ಪ್ರಕೃತಿ ನಿಯಮ. ನಾನು ಒಂದು 30-35 ವರ್ಷದಿಂದ ಹೋಗಿದ್ದೆ ನಮ್ಮೂರ ಪಕ್ಕದಲ್ಲೇ, ಬೆಳಗ್ಗೆ 7 ಗಂಟೆಗೆ 6 ಗಂಟೆಗೆ ನನಗೆ ಯಾರೊಬ್ರು ಕರ್ಕೊಂಡು ಹೋಗಿದ್ದೆ. ನಾನು ಹೋಗಿ ಒಂದಿನ ಕುಡಿದು ನೋಡಿದೆ, ಏನು ಲೈಕ್ ಜ್ಯೂಸ್, ಏನು ಯಾವ ನನಗೆ ಯಾವ ಮತ್ತೂ ಬರಲಿಲ್ಲ, ಏನೂ ಬರಲಿಲ್ಲ. ಗುಡ್ ಫಾರ್ ಇಡ್ಲಿ, ಇಡ್ಲಿ ಮಾಡ್ಲಿಕ್ಕೆ ನಾವು ನೀರು ಹಾಕ್ತೇವೆ, ಕಳಿ ಹಾಕಿ ಇಡ್ಲಿ ಮಾಡೋದು. ಇಟ್ ಇಸ್ ನಾಟ್ ದೇರ್. ಬಿಡ್ಲಿಲ್ಲ ಶಿವಕುಮಾರ್ ಜಿ ಅವರು ನೀರ ನೆನಪುಗಳು ಅಂತ ಒಂದು ಪುಸ್ತಕ ತರಬಹುದು. ಇಲ್ಲ ನೆನಪಲ್ಲ, ಯಾಕೆ ಅಂದ್ರೆ ಅವರು ಅವ್ರ ವೃತ್ತಿ, ಅದು ಅವ್ರ ವೃತ್ತಿ, ಅವರ ಬದುಕು. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಇದನ್ನ ಈಗ ನಾವು 7 ರೂಪಾಯಿ 8 ರೂಪಾಯಿ 10 ರೂಪಾಯಿಗೆ ಎಳ್ನೀರು ಮಾರ್ತಾ ಇದ್ದಾರೆ. 700 ರೂಪಾಯಿ 10 ರೂಪಾಯಿಗೆ ಎಳ್ನೀರು ಮಾರ್ತಾ ಇದ್ದಾರೆ. ಆ ಎಳ್ಳಿನ ತಗೊಂಡು ಪ್ಯಾಕೆಟ್ ಮಾಡ್ಬೇಕಾದ್ರೆ ಅದೇ ಬಾಟ್ಲ ನೀವು ಫ್ಲೈಟಲ್ಲಿ ಹೋಗ್ಬೇಕಾದ್ರೆ 100 ರೂಪಾಯಿ ಕೊಟ್ಟು ತಗೋತಾ ಇದ್ರ. ಇಟ್ ಇಸ್ ಎ ಸಿಸ್ಟಮ್, ಎಂಪ್ಲಾಯ್ಮೆಂಟ್ ಕ್ರಿಯೇಷನ್, ಇನ್ವೆಸ್ಟ್ಮೆಂಟ್, ಡೆವಲಪ್ಮೆಂಟ್. ಹಂಗೆ ರವಿಕುಮಾರ್ದು ಅವ್ರದ್ದು ಏನಪ್ಪಾ ಅಂತಂದ್ರೆ ಅವ್ರ ಆಸಕ್ತಿ ಇದ್ರ ಬಗ್ಗೆ ಸ್ವಲ್ಪ ಮಾಡಿಫೈ ಮಾಡಿ ಈ ಬಿಸ್ನೆಸ್ ಆಟಿಟ್ಯೂಡ್ ಮಾಡಿ MSIಯಲ್ಲಿ ಆ ಹುಡುಗರುಗಳಿಗೆ ಒಂದು ಅವಕಾಶ ಮಾಡಿಕೊಡಿ. ಯಾಕೆಂದ್ರೆ ಇದೇ ಮನೆ ನಿಮ್ಗೆ ಗೊತ್ತಿಲ್ಲ, ಐ ಥಿಂಕ್ ಅಧ್ಯಕ್ಷ ಇದಾರೆ, ಇದು ಯಾರಿದ್ದು, ಇವರು ನಮ್ಮ ನಾಣೇನವ್ರು ಮಾಡಿದಂತ ಭಾಷಣ ಇಡೀ ರಾಜ್ಯದ ಫೈನಾನ್ಸ್ ವ್ಯವಸ್ಥೆನೇ ಬದಲಾವಣೆ ಆಗೋಯ್ತು SM ಕೃಷ್ಣ ಅವರ ಕಾಲದಲ್ಲಿ. ಇವಾಗ ಸೋ ಫರ್ಮ್, ಆಗ ಗೋಡೆಸ್ ಅವರು, UB ಶೆಟ್ರು, ಇವರು ಮಲ್ಯ ಅವರು, ಬೇರೆ ಬೇರೆ ನಾರಾಯಣ ಸ್ವಾಮಿ, ತಿಮ್ಮೇಗೌಡರು ಎಲ್ಲ ಬಿಸ್ನೆಸ್ ಅಲ್ಲಿದ್ರು. ಎಲ್ಲರಿಗೂ ಎಷ್ಟು ಎಫೆಕ್ಟ್ ಆಯ್ತು ಅಂತಂದ್ರೆ, ಒಂದ್ ಭಾಷಣ ಆಫ್ ಆ ಜಾಗದಲ್ಲಿ ಕೂತ್ಕೊಂಡು ಸವರ್ಣ ಅವ್ರ ಜಾಗದಲ್ಲಿ ಕೂತಿದ್ರು. ಈ ಚೇಂಜ್ ಎಂಟೈರ್ ಕಾನ್ಸೆಪ್ಟ್ ಎಲ್ಲ ಈ 3rd, 4th ಇವೆಲ್ಲ ನಿಲ್ಲಿಸ್ಬೇಕು ಅಂತ. ಹಂಗೆ ಏನಾದ್ರು ಒಂದು ಡಿಸಿಷನ್ ಈ ಮನೆಗಳಲ್ಲಿ ಆಗ್ತದೆ. ಹಂಗೆ ಟುಡೇ ನೀವೇನು ಪ್ರಸ್ತಾವನೆ ಮಾಡಿದ್ದೀರಿ, ಇಟ್ ಮೇ ಟರ್ನ್ ಅಪ್ ಟು ಎ ಡಿಫ್ರೆಂಟ್ ಲೆವೆಲ್ ಆಫ್ ಡೆವಲಪ್ಮೆಂಟ್ ಆಫ್ ದಿ ಸ್ಟೇಟ್. ಒಂದಷ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಯ್ತದೆ, ಒಂದಷ್ಟು ದುಡ್ಡು ಬರ್ತದೆ, ಯಾರು ನೀರು ತೆಂಗಿನ ಮರ ನಿಲ್ಸಕ್ಕಾಗಲ್ಲ. ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಮ್ಮ ವೃತ್ತಿ ಅಂತ ಹೇಳೋದು, ನಮ್ಮ ವೃತ್ತಿ ಅಲ್ಲ, ನಮ್ದು ಉಪಕಸಬು ಅಷ್ಟೇ. ನಮ್ಮ ವೃತ್ತಿ ಕೃಷಿ, ನಮಗೆ ಉಪಕಸಬು ಆಗಿರೋದ್ರಿಂದ ಅದು ನಮ್ಮ ವೃತ್ತಿ ಅಲ್ಲ. ಯಾಕಂದ್ರೆ ಎಂಡ ಮಾರೋರು ಅಂತೇಳಿ ಹಣೆಪಟ್ಟಿ ಕಟ್ಕೊಂಡ್ಬಿಟ್ಟಿದೀವಿ ನಾವೆಲ್ಲ.